ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಒಂದು ಶಾಲೆಯಲ್ಲಿ ಎಲೆಕ್ಷನ್ ಅಥವಾ ಶಾಲಾ ಸಂಸತ್ತನ್ನ ಯಾವ ರೀತಿಯಾಗಿ ಮೊಬೈಲ್ ಆಪ್ ಅನ್ನು ಬಳಸಿಕೊಂಡು ಮಾಡೋದನ್ನ ಇವತ್ತಿನ ದಿವಸ ತಮಗೆಲ್ಲ ಇಲ್ಲಿ ತಿಳಿಪಡಿಸ್ತಾ ಇದ್ದೀನಿ. ಮೊದಲು ತಾವೆಲ್ಲರೂ ಪ್ಲೇ ಸ್ಟೋರಿಗೆ ಹೋಗಬೇಕು. ಈಗ ನಾನು ಪ್ಲೇ ಸ್ಟೋರ್ ಅನ್ನು ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲೇ ಸ್ಟೋರ್ ಮೇಲ್ಗಡೆ ವೋಟಿಂಗ್ ಮಷಿನ್ ಅಂತ ಹೇಳಿ ನೀವು ಟೈಪ್ ಮಾಡಿದಾಗ ಇಲ್ಲಿ ಈ ರೀತಿ ಸಿಂಬಲ್ ಇರತಕ್ಕಂತ ಒಂದು ಆಪ್ ತಮ್ಮ ಕಾಣಿಸ್ತಾ ಇದೆ. ಇಲ್ಲಿ ವೋಟಿಂಗ್ ಮಷಿನ್ ಅಂತಕಂತದ್ದು ನೋಡಿ, ಈಗ ತಮಗೆಲ್ಲ ಕಾಣಿಸ್ತಾ ಇದೆ. ಇದು ನಾನು ತಾವೆಲ್ಲರೂ ತಮ್ಮ ಮೊಬೈಲ್ ದಲ್ಲಿ ಡೌನ್ಲೋಡ್ ಅನ್ನು ಮಾಡ್ಕೋಬೇಕು. ಈಗ ಆಲ್ರೆಡಿ ಏನಪ್ಪ ಅಂದ್ರೆ ನನ್ನ ಮೊಬೈಲ್ ದಲ್ಲಿ ಇದು ಡೌನ್ಲೋಡ್ ಆಗಿದೆ. ಇದಕ್ಕೆ ಒಂದು ಸೆಟ್ ಪಾಸ್ವರ್ಡ್ ಅಂತ ಬರ್ತದೆ. ತಾವು ತಮ್ಮ ಮೇಲ್ ಮತ್ತು ಏನಪ್ಪ ಅಂದ್ರೆ ಅದಕ್ಕೆ ಒಂದು ಸೂಕ್ತವಾದಂಥ ಪಾಸ್ವರ್ಡನ್ನು ಕೊಟ್ಟು ಅದನ್ನು ಏನು ಮಾಡ್ಕೋಬೋದಪ್ಪ ಅಂದರೆ ತಾವು ಅದನ್ನು ಸೆಟ್ ಮಾಡಬೇಕು. ಈಗ ಆಲ್ರೆಡಿ ಏನಪ್ಪ ಅಂದ್ರೆ ನನ್ನ ಮೊಬೈಲಲ್ಲಿ ಸೆಟ್ ಆಗಿದೆ ಅದು. ಈಗ ಇಲ್ಲಿ ಕೆಲವೊಂದಿಷ್ಟು ತಾವೆಲ್ಲ ಆಪ್ಷನ್ಸನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಇ ವಿ ಎಮ್ ಅಂತಿದೆ, ಪಾಸ್ವರ್ಡ್ ಅಂತಿದೆ, ಕಂಟ್ರೋಲ್ ಅದರ್ ಡಿವೈಸ್ ಅಂತ ಇದೆ. ಇಲ್ಲಿ ನಾವು ಬೇರೆ ಡಿವೈಸನ್ನು ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ನಾವು ಬಳಸ್ಕೋಬೋದು. ಒಂದನ್ನು ಕಂಟ್ರೋಲ್ ಯೂನಿಟ್ ಆಗಿ, ಮತ್ತೊಂದನ್ನು ಬ್ಯಾಲೆಟ್ ಯೂನಿಟ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ಮಾಡ್ಕೋಬೋದು. ಇಲ್ಲಿ ಕಂಟ್ರೋಲ್ ದಿಸ್ ಬೈ ಏನಪ್ಪ ಅಂದರೆ ಅದರ್ ಅಂತ ಇದೆ. ಈ ಮೊಬೈಲ್ದಿಂದ ಬೇರೆ ಮೊಬೈಲನ್ನು ನಾವು ಸಹ ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಇವತ್ತವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ಸ್ವಲ್ಪ ಇಲ್ಲಿ ತಮ್ಮ ಮುಂದೆ ಈಗ ಎರಡು ಮೊಬೈಲ್ಗಳಿದ್ದಾವೆ. ಎರಡು ಮೊಬೈಲ್ಗಳನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಇದು ಮೇನ್ ಮೊಬೈಲ್. ಇದರಲ್ಲಿ ನಾನು ಏನು ಮಾಡಿದ್ದೇನಪ್ಪ ಅಂದರೆ ಕಂಟ್ರೋಲ್ ಅದರ್ ಡಿವೈಸ್ ಅಂತ ಹೇಳಿ ಟೈಪ್ ಮಾಡ್ತಾ ಇದ್ದೀನಿ. ಈಗ ಕಂಟ್ರೋಲ್ ಅದರ್ ಡಿವೈಸ್ ಅಂದಾಗ ಇಲ್ಲಿ ಒಂದು ಕೀ ಅಂತ ಬರ್ತದೆ. ಸಿ ಕೀ ಅಂತೇಳಿ ನಾವು ಒತ್ತಿದಾಗ ಈ ಇಲ್ಲೊಂದು ನಂಬರ್ ತಮಗೆ ಕಾಣಿಸ್ತಾ ಇದೆ. ಇದನ್ನೇನಪ್ಪ ಅಂದರೆ ಇಲ್ಲಿ ಇನ್ನೊಂದು ಮೊಬೈಲ್ದಲ್ಲಿ ಕಂಟ್ರೋಲ್ ದಿಸ್ ಬೈ ಅದರ್ ಆ್ಯಪ್ ಅಂತ ಇದೆ. ಇದು ಆಲ್ರೆಡಿ ಏನಪ್ಪ ಅಂದರೆ ಒಂದು ಪಾಸ್ವರ್ಡ್ ಇದೆ, ತಾವು ಕೊಟ್ಟಂಥ ಪಾಸ್ವರ್ಡನ್ನು ಅಲ್ಲಿ ತಾವು ರಿಮೂವ್ ಮಾಡಬೇಕು. ಓಕೆ, ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಇದ ಒಂದು ಕಂಟ್ರೋಲ್ನಲ್ಲಿದೆ, ಇದು ಇನ್ನೊಂದು ಮೊಬೈಲ್ನಲ್ಲಿ. ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಓಕೆ, ತಾವೀಗ ನೋಡ್ತಾ ಇದ್ದೀರಿ. ಈ ಮೊದಲನೇ ಮೊಬೈಲ್ದಲ್ಲಿ ಏನಪ್ಪ ಅಂದರೆ ಕಂಟ್ರೋಲ್ ಕೀ ಅಂತ ಇದೆ. ಆ ಕಂಟ್ರೋಲ್ ಕೀಯನ್ನು ಇದರಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಅದರಲ್ಲಿರ್ತಕ್ಕಂಥ ಕಂಟ್ರೋಲ್ ಕೀ ನೋಡಿರಿ ಅಂತ ತೋರಿಸ್ತೀನಿ. ಅದರದೊಂದು ಕಂಟ್ರೋಲ್ ಕೀಯನ್ನು ಈ ಮೊಬೈಲ್ದಲ್ಲಿ ಏನಪ್ಪ ಅಂದರೆ ನಾನು ಬಳಸ್ತಾ ಇದ್ದೀನಿ. ಈಗ ಓಕೆ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿರಿ, ಇಲ್ಲಿ ಇ ವಿ ಎಮ್ ಅಂತ ತೆಗೆದುಕೊಳ್ಬೇಕು. ಕಂಟ್ರೋಲ್ ಕೀಯನ್ನು ನಾವು ಆ್ಯಡ್ ಮಾಡಿದ ತಕ್ಷಣ ಇ ವಿ ಎಮ್ಮನ್ನು ತೆಗೆದುಕೊಳ್ಬೇಕು. ಇಲ್ಲಿ ಏನು ಮಾಡಬೇಕಾಗತ್ತಪ್ಪ ಅಂದರೆ ಕ್ಯಾಂಡಿಡೇಟ್ ಹೆಸರನ್ನು ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ ಸೆಟ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಾವು ಕ್ಯಾಂಡಿಡೇಟನ್ನು ಸೆಟ್ ಮಾಡಬೇಕಾಗತ್ತ. ತಾವೆಲ್ಲ ನೋಡ್ತಾ ಇದ್ದೀರಿ, ಆ್ಯಡ್ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇಲ್ಲಿ ಕ್ಯಾಂಡಿಡೇಟ್ ಒನ್ ಅಂತ ಇದೆ, ಕ್ಯಾಂಡಿಡೇಟ್ ಟೂ ಅಂತ ಇದೆ. ಇಲ್ಲಿ ನಮಗೆ ಯಾರ ಹೆಸರು ಬೇಕು ಅವ್ರ ಹೆಸರನ್ನು ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸಚಿನ್ ಅಂತ ಹೇಳಿ ನಾನು ಮೊದಲನೇ ಕ್ಯಾಂಡಿಡೇಟಿಗೆ ಕೊಡ್ತಾ ಇದ್ದೀನಿ, ಸಚಿನ್ ಆಯಿತು. ಓಕೆ, ಅದೇ ರೀತಿ ಎರಡನೇ ಕ್ಯಾಂಡಿಡೇಟಿಗೆ ಒಂದು ಕೋಮಲ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಏನು ಮಾಡ್ಬೋದಪ್ಪ ಅಂದರೆ ಕ್ಯಾಂಡಿಡೇಟನ್ನು ಕೊಡಲಿಕ್ಕೆ ಇಲ್ಲಿ ಆ್ಯಡ್ ನೀವು ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ. ನಾವು ಅದನ್ನು ಆ್ಯಡ್ ನೀವು ಅಂದಾಗ ಹೀಗೆ ನಮಗೆ ಎಷ್ಟು ಕ್ಯಾಂಡಿಡೇಟ್ ಸುಮಾರು 15-20ಕ್ಕಿಂತಲೂ ನಾವು ಏನು ಮಾಡ್ಬೋದಪ್ಪ ಅಂದರೆ ಹೆಚ್ಚಿನ ಕ್ಯಾಂಡಿಡೇಟನ್ನು ಇದರಲ್ಲಿ ನಾವು ಕೊಡ್ಬೋದು. ಓಕೆ, ಇದಕ್ಕೊಂದು ಹೆಸರು ಕೊಡ್ತಾ ಇದ್ದೀನಿ, ಗಣೇಶ್ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ನಂತರ ಅವ್ರ ಫೋಟೋವನ್ನು ಸಹ ನಾವೇನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ತಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ, ಗ್ಯಾಲ್ರಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಫೋಟೋವನ್ನು ನಾವು ತಾವಲ್ಲಿ ಅಟ್ಯಾಚ್ ಮಾಡ್ಬೋದು. ಇದಾದ ನಂತರ ಇಲ್ಲಿ ನಾವು ಏನು ಮಾಡಬೇಕು, ಸೇವ್ ಅಂತ ಬಟನನ್ನು ಪ್ರೆಸ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಈಗ ನಾವು ವೋಟಿಂಗನ್ನು ಪ್ರಾರಂಭಿಸುವುದಕ್ಕೆ ಪೂರ್ವದಲ್ಲಿ ಇಲ್ಲಿ ಸಿ ಆರ್ ಸಿ ಮೆಥಡಲ್ಲಿ ನಾವು ಎಲೆಕ್ಷನನ್ನು ಪ್ರಾರಂಭ ಮಾಡ್ತೀವಿ. ಸಿ ಆರ್ ಸಿ ಅಂದರೆ ಏನಪ್ಪ ಅಂದರೆ ಮೊದಲು ಕ್ಲೋಸ್ ಅಂತ ಇದೆ,
ಕ್ಲೋಸ್ ಅಂದರೆ ಸಿ, ಆರ್ ಅಂದರೆ ರಿಸಲ್ಟ್. ರಿಸಲ್ಟ್ ಯಾರ್ಯಾರು ಇಲ್ಲಿ ಏನಪ್ಪ ಅಂದರೆ ಕಣದಲ್ಲಿದ್ದಾರೆ ಅವರ ಮಾಹಿತಿಯನ್ನು ಇಲ್ಲಿ ಮೇಲುಗಡೆ ತಾವೆಲ್ಲ ನೋಡ್ತಾ ಇದ್ರಿ, ಅಲ್ಲಿ ಬರ್ತದೆ. ಆಮೇಲೆ ಕ್ಲಿಯರ್ ಅಂದಾಗ ಈಗ ಆಲ್ರೆಡಿ ಅದರಲ್ಲಿ ಏನಾದರೂ ಅವರಿಗೆ ನಾವು ಒಂದು ಟ್ರಯಲ್ ಆಗಿ ಅವರಿಗೆ ವೋಟಿಂಗ್ ಮಾಡಿದರೆ ಅದು ಏನಪ್ಪ ಅಂದರೆ ಜೀರೋಗೆ ಬರ್ತದೆ. ಓಕೆ, ತಾವೆಲ್ಲ ನೋಡ್ತಾ ಇದ್ರಿ ಇಲ್ಲಿ ಕ್ಲೋಸ್ ಮಾಡಿದಾಗ ಪ್ರತಿಯೊಬ್ಬರು ಏನಪ್ಪ ಅಂದರೆ ರಿಸಲ್ಟನ್ನು ಹೊಡೆದಾಗ ಅವ್ರ ಮುಂದಗಡೆ ಜೀರೋ ವೋಟ್ ಅಂತೇಳಿ ತೋರಿಸ್ತಾ ಇದೆ. ಓಕೆ, ಈಗ ಸಿ ಆರ್ ಸಿಯನ್ನು ಮಾಡಿದಾಗ, ಓಕೆ, ಈಗ ನಾವು ಇದನ್ನು ಏನು ಮಾಡ್ಬೋದಪ್ಪ ಅಂದರೆ ಇದನ್ನು ಬ್ಯಾಲೆಟ್ ಆಗಿ ಈ ಮೊಬೈಲನ್ನು ಬಳಸಬಹುದು. ಇನ್ನೊಂದು ಮೊಬೈಲನ್ನು ನಾವು ಏನಪ್ಪ ಅಂದರೆ ಕಂಟ್ರೋಲ್ ಯೂನಿಟ್ ಆಗಿ ಬಳಸ್ಕೋಬೋದು. ಈಗ ನನ್ನ ಹತ್ರ ಏನಪ್ಪ ಅಂದರೆ ಎರಡು ಮೊಬೈಲ್ಗಳಿರೋದನ್ನು ತಾವು ನೋಡ್ತಾ ಇದ್ದೀರಿ, ಎರಡು ಮೊಬೈಲ್ಗಳಿದ್ದಾವೆ. ಒಂದೇನಪ್ಪ ಅಂದರೆ ಇದನ್ನು ನಾನು ಕಂಟ್ರೋಲ್ ಯೂನಿಟ್ ಆಗಿ ಬಳಸ್ತಾ ಇದ್ದೀನಿ, ಅದೇ ರೀತಿ ಏನಪ್ಪ ಅಂದರೆ ಇದನ್ನು ನಾನು ಒಂದು ಬ್ಯಾಲೆಟ್ ಯೂನಿಟ್ ಆಗಿ ಬಳಸ್ತಾ ಇದ್ದೀನಿ. ಓಕೆ, ಇವಾಗ ಇಲ್ಲಿ ಬ್ಯಾಲೆಟ್ದು ಕಂಟ್ರೋಲರ್ ಅಲೋ ವೋಟಿಂಗ್ ಅಂತ ಇದೆ. ಈಗ ನಾವು ವೋಟಿಂಗನ್ನು ಸ್ಟಾರ್ಟ್ ಮಾಡಬೇಕಾಗಿದೆ. ಆವಾಗ ನಾವು ಒಬ್ಬ ವೋಟ್ ಮಾಡಲಿಕ್ಕೆ ಒಬ್ಬ ಏನಪ್ಪ ಅಂದರೆ ಮತದಾರ ಬರ್ತಾ ಇದ್ದಾನೆ. ಆವಾಗ ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ ಈ ಬ್ಯಾಲೆಟ್ ಕಂಟ್ರೋಲರ್ದಲ್ಲಿ ನಮಗೆ ವೋಟಿಂಗನ್ನು ಅಲೋ ಮಾಡಬೇಕಾಗತ್ತೆ. ನಾನೀಗ ಅಲೋ ಮಾಡ್ತಾ ಇದ್ದೀನಿ. ಅಲೋ ಮಾಡಿದಾಗ ಎರಡನೇ ಮೊಬೈಲ್ದಲ್ಲಿ ಏನೇ ನಾವು ಬ್ಯಾಲೆಟ್ ಯೂನಿಟ್ ಆಗಿ ಬಳಸಿರ್ತೀವಿ, ಅಲ್ಲಿ ಕ್ಯಾಂಡಿಡೇಟ್ ನೇಮ್ಗಳು ಏನಾಗ್ತಾವಪ್ಪ ಅಂದರೆ ಡಿಸ್ಪ್ಲೇ ಆಗ್ತಾವೆ. ಈಗ ಅವ ಮತದಾರ ಏನು ಮಾಡ್ತಾನಪ್ಪ ಅಂದರೆ ತನಗೆ ಬೇಕಾದಂಥ ಒಬ್ಬ ಅಭ್ಯರ್ಥಿಗೆ ಏನು ಮಾಡ್ತಾನಪ್ಪ ಅಂದರೆ ಮತವನ್ನು ಚಲಾವಣೆ ಮಾಡ್ತಾನೆ. ಚಲಾವಣೆ ಮಾಡಿದಾಗ ಏನಾಗತ್ತಪ್ಪ ಅಂದರೆ ಅದು ಮತ್ತೆ ಏನಾಗತ್ತಪ್ಪ ಅಂದರೆ ಮೇನ್ ಪೇಜ್ಗೆ ಏನಾಗುತ್ತೆ, ಓಪನ್ ಆಗುತ್ತೆ. ನಾವು ಇದನ್ನು ಲಾಕ್ ಸಿಸ್ಟಮ್ದಲ್ಲಿ ಇಡ್ಬೋದು. ಓಕೆ, ಈಗ ನಾವು ಎರಡನೇ ಮತಕ್ಕೆ ಮತ್ತೊಬ್ಬ ಮತದಾರನಿಗೆ ಇಲ್ಲಿ ಅಲೋ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಬ್ಯಾಲೆಟ್ ಯೂನಿಟ್ ಮತ್ತೆ ಏನಾಗತ್ತಪ್ಪ ಅಂದರೆ ಡಿಸ್ಪ್ಲೇ ಮಾಡುತ್ತೆ. ಮತ್ತೊಂದು ಏನಪ್ಪ ಅಂದರೆ ಕ್ಯಾಂಡಿಡೇಟ್ಗೆ ವೋಟಿಂಗ್ ಆಗುತ್ತೆ. ಆವಾಗ ಮತ್ತೆ ನಾವು ಬ್ಯಾಲೆಟ್ ಏನಪ್ಪ ಅಂದರೆ ಕಂಟ್ರೋಲ್ ಯೂನಿಟಲ್ಲಿ ಮತ್ತೆ ನಾವು ಏನು ಮಾಡ್ಬೋದಪ್ಪ ಅಂದರೆ ವೋಟಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹೀಗೆ ಮತದಾನ ಸಂಪೂರ್ಣವಾಗಿ ಮುಗಿಯುವವರೆಗೆ ನಾವೇನು ಮಾಡ್ಬೋದಪ್ಪ ಅಂದರೆ ಈ ಒಂದು ಸುಲಭವಾಗಿ ಶಾಲಾ ಸಂಸತ್ತಿನಲ್ಲಿ ವೋಟನ್ನು ಮಾಡ್ಬೋದಾಗಿದೆ. ಈಗ ವೋಟಿಂಗ್ ಆದ ನಂತರ ಕೊನೆಯದಾಗಿ ಈ ಒಂದು ಬ್ಯಾಲೆಟ್ ಯೂನಿಟ್ನಲ್ಲಿ ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ ರಿಸಲ್ಟನ್ನು ನೋಡ್ಬೋದು. ಮಧ್ಯೆ ಮಧ್ಯೆನೂ ಏನಪ್ಪ ಅಂದರೆ ನಾವು ಟೋಟಲ್ ವೋಟಿಂಗನ್ನು ನೋಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ನಾನು ಟೋಟಲ್ ಅಂತ ಇದೆ. ಇಲ್ಲಿ ಟೋಟಲ್ ವೋಟ್ಸ್ ಎಷ್ಟಾಗಿದೆಯಪ್ಪ ಅಂದರೆ 3 ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಇವಾಗ ವೋಟಿಂಗ್ ಕಂಪ್ಲೀಟ್ ಆಗಿದೆ. ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ವೋಟಿಂಗನ್ನು ಈಗ ಲಾಸ್ಟ ಫೈನಲ್ ಆಗಿ ಏನಪ್ಪ ಅಂದರೆ ವೀಕ್ಷಣೆ ಮಾಡಬೇಕಾಗಿದೆ, ರಿಸಲ್ಟನ್ನು ನೋಡಬೇಕಾಗಿದೆ. ಅದನ್ನು ನೋಡೋಣ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದ್ದಾವೆ ಅನ್ನೋದು. ಒಟ್ಟು 3 ವೋಟಿಂಗ್ಸ್ ಅಂತ ಇದೆ. ಓಕೆ, ಅದೇ ರೀತಿ ಏನಪ್ಪ ಅಂದರೆ ವೋಟಿಂಗನ್ನು ನಾವು ಫಸ್ಟ್ ಏನು ಮಾಡಬೇಕಾಗತ್ತೆ, ಕ್ಲೋಸ್ ಮಾಡಬೇಕಾಗತ್ತೆ. ವೋಟಿಂಗ್ ಎಲ್ಲ ಮುಗಿದ ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಯಾವುದೇ ಒಂದು ವೋಟಿಂಗ್ಗೆ ಅವಕಾಶ ಇಲ್ಲ. ಇವಾಗ ನಾವು ರಿಸಲ್ಟನ್ನು ನೋಡಬೇಕು. ರಿಸಲ್ಟ್ ತೋರಿಸ್ತಾ ಇದೆ, ತಾವೆಲ್ಲ ನೋಡ್ತಾ ಇದ್ದೀನಿ. ಮೊದಲನೇ ಅಭ್ಯರ್ಥಿಗೆ ಒಂದು ವೋಟು, ಎರಡನೇ ಅಭ್ಯರ್ಥಿಗೆ ಒಂದು ವೋಲ್ಟು, ಮೂರನೇ ಅಭ್ಯರ್ಥಿಗೆ ಒಂದು ವೋಲ್ಟು. ಇನ್ನೊಂದ್ಸಲ ತಾವೇನಪ್ಪ ಅಂದರೆ ರಿಸಲ್ಟನ್ನು ನೋಡ್ಬೋದು. ಮೊದಲನೇ ಅಭ್ಯರ್ಥಿಗೆ ಒಂದು, ಎರಡನೇ ಅಭ್ಯರ್ಥಿಗೆ ಒಂದು, ಮೂರನೇ ಅಭ್ಯರ್ಥಿಗೆ ಒಂದು. ಹೀಗೆ 3 ವೋಟ್ಗಳು ಏನಪ್ಪ ಅಂದರೆ ಇಲ್ಲಿ ದಾಖಲಾಗಿವೆ. ಓಕೆ, ಇದಾದ ನಂತರ ಏನಪ್ಪ ಅಂದರೆ ರಿಸಲ್ಟನ್ನು ನಾವೇನು ಮಾಡ್ಬೋದು, ಅನೌನ್ಸ್ ಮಾಡ್ಬೋದು. ಮತ್ತೆ ನಾವು ಇನ್ನೊಂದು ಸಾರಿ ಇದನ್ನು ಮಷಿನ್ ಬಳಸ್ಬೇಕಂದ್ರೆ ಇಲ್ಲಿ ಕ್ಲಿಯರ್ ಅಂತ ಇದೆ. ನಾವು ಕ್ಲಿಯರನ್ನು ಏನಪ್ಪ ಅಂದರೆ ಹಾಕಿದಾಗ ಕ್ಲಿಯರ್ ಆಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಈ ದಾಖಲೆಗಳನ್ನು ನಾವೇನು ಮಾಡಲಿಕ್ಕೆ ಬರ್ತದಪ್ಪ ಅಂದರೆ ಪ್ರಿಂಟನ್ನು ಏನು ಮಾಡೋಕ್ಕೆ ಬರುತ್ತೆ, ತೆಗಿಲಿಕ್ಕೆ ಬರ್ತದೆ. ಓಕೆ, ಇಷ್ಟು ಏನಪ್ಪ ಅಂದರೆ ಸುಲಭವಾಗಿ ಏನಪ್ಪ ಅಂದರೆ ಶಾಲಾ ಸಂಸತ್ತಿನಲ್ಲಿ ಈ ಮಷೀನ್ಗಳನ್ನ ಮೊಬೈಲನ್ನು ಬಳಸಿಕೊಂಡು ನಾವೇನಪ್ಪ ಅಂದರೆ ಸುಲಭವಾಗಿ ವೋಟಿಂಗ್ ಮಾಡಬಹುದಾಗಿದೆ. ಧನ್ಯವಾದಗಳು.